ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟ್ ಮಾಡಿರುವಂತಹ ಮತ್ತು ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿರುವ ವಿಧಿ ಅನ್ನೋ ಶಾರ್ಟ್ ಫಿಲಮ್ನ ನೀವು ಕಡಕ್ಚಾ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು. ನಿಮಗಿಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆನೆ ಟೀಸರ್ ಅಂಡ್ ಟ್ರೈಲರ್ ಬಗ್ಗೆ ಮಾತು, ಆಮೇಲೆ ಸಾಂಗ್ಸು, ಸಾಂಗ್ಸ್ ಹಿಟ್ ಆಗುತ್ತೆ, ಟ್ರೆಂಡ್ ಆಗುತ್ತೆ, ಮತ್ತು ಅದ್ರ ಬಗ್ಗೆ ಕೂಡ ಮಾತು. ಇದೆಲ್ಲ ಆದಮೇಲೆ ಮೂವಿ ಕೂಡ ರಿಲೀಸ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಆ ಸೀನ್ ಹಂಗಿತ್ತು, ಈ ಫೈಟ್ ಅಂತೂ ಸೂಪರ್ ಆಗಿತ್ತು, ಆ ರೊಮ್ಯಾನ್ಸು, ಆ ಹೀರೋಯಿನ್ ಲುಕ್ ಅಂತೂ ಯಪ್ಪ, ನಾನು ಫಿದಾ ಆಗೋದೆ ಮಗ. ಅರೆ, ನಾನು ಹಾಟು ಅಥವಾ ಕ್ಯೂಟ್ ಹೀರೋಯಿನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡ್ರಾ? ಖುಷಿ ಆದಲ್ಲ, ಮೂವಿ ರಿಲೀಸ್ ಆದಮೇಲೆ ಹಾಟ್ ಹೀರೋಯಿನ್ಸ್ಗಿಂತ ಜಾಸ್ತಿ ಸದ್ ಮಾಡೋದು ಅಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್. ಸೊ ಸ್ನೇಹಿತರೆ, ಇವತ್ತಿನ ಕಂಟೆಂಟ್ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಎಸ್, 2010 2019 ತನಕ ಯಾವ್ಯಾವ ಮೂವಿ ಬಾಕ್ಸ್ ಆಫೀಸಲ್ಲಿ ಹೆಚ್ಚಾಗಿ ಸೌಂಡ್ ಮಾಡಿದ್ವು ಅಂತ ನೋಡೋಣ. ಲೆಟ್ ಸ್ಟಾರ್ಟ್ ಫ್ರಮ್ 2010. ಆಪ್ತ ರಕ್ಷಕ. ಈ ಹಿಂದೆ ಆಪ್ತ ಮಿತ್ರ ಚಿತ್ರದ ಯಶಸ್ಸಿನ ಜೊತೆಗೆ ಗಲ್ಲಾಪೆಟ್ಟಿಗೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ನಂತರ 2010 ತೆರೆ ಕಂಡ ಪಿ ವಾಸು ಹಾಗೂ ವಿಷ್ಣು ದಾದರ್ ಅವರ ಕಾಂಬಿನೇಷನ್ನ ಆಪ್ತ ರಕ್ಷಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಸರಿಸುಮಾರು 50 crore ಕಲೆಕ್ಷನ್ ಮಾಡಿದ್ರ ಮೂಲಕ 2010 ಹೈಯೆಸ್ಟ್ ಕಲೆಕ್ಷನ್ ಆಫ್ ದ ಇಯರ್ ಅಂತ ಅನಿಸ್ಕೊಳ್ತು. ಇದ್ರ ಜೊತೆಗೆ ಅದೇ ವರ್ಷದಲ್ಲಿ ತೆರೆ ಕಂಡ ಸೂರಿ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ಚಿತ್ರ ಜಾಕಿ ಕೂಡ ಬಾಕ್ಸ್ ಆಫೀಸ್ನಲ್ಲಿ 36 crore ಗಳಿಕೆ ಮಾಡೋದ್ರ ಜೊತೆಗೆ ಪವರ್ ಸ್ಟಾರ್ ಅವರ ಸಿನಿ ಜರ್ನಿಯ ಮೊಟ್ಟ ಮೊದಲ ಹೈಯೆಸ್ಟ್ ಕಲೆಕ್ಷನ್ ಮೂವಿ ಇದಾಗಿದೆ. ಸಾರಥಿ. 2011 ತೆರೆ ಕಂಡ ಸಾರಥಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ದಿನಕರ್ ತೂಗ್ದೀಪ ಇಬ್ಬರಿಗೂ ಅಂದಿನ ಪರಿಸ್ಥಿತಿಯಲ್ಲಿ ಈ ಚಿತ್ರ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ತಮ್ಮ ಅದ್ಭುತ ಚಿತ್ರಕಥೆ ಹಾಗೂ ನಿರ್ದೇಶನದ ಮೂಲಕ ದಿನಕರ್ ಅವರು ಸಿನಿಮಾನ ಸೂಪರ್ ಹಿಟ್ ಮಾಡಿದ್ರು. ಇನ್ನು ದರ್ಶನ್ ರವರಿಗೆ ಚಿತ್ರರಂಗದಲ್ಲಿ ಮಾಸ್ ಆಡಿಯನ್ಸ್ ಜೊತೆಗೆ ಸಾರಥಿ ಚಿತ್ರದ ಮೂಲಕ ಕ್ಲಾಸ್ ಅಭಿಮಾನಿಗಳು ಕೂಡ ಫಿದಾ ಆಗೋದ್ರು. ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂದಮೇಲೆ ಗಲ್ಲಾಪೆಟ್ಟಿಗೆಯಲ್ಲಿ ಕೂಡ ಭಾರಿ ದಾಖಲೆ ಮಾಡಿರ್ಬೇಕಲ್ವಾ? ಹೌದು, ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಹೆಸರು ಮಾಡಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಈ ಸಿನಿಮಾದಲ್ಲಿ 35 crore ಕಲೆಕ್ಷನ್ ಮಾಡೋದ್ರ ಜೊತೆಗೆ 2011 ತೆರೆ ಕಂಡ ಚಿತ್ರಗಳ ಪೈಕಿ ಹೈಯೆಸ್ಟ್ ಕಲೆಕ್ಷನ್ ಆಗಿರೋ ಸಿನಿಮಾ ಇದಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಸಿನಿಮಾ ತೆರೆ ಕಂಡಿದ್ದು 2012. 80s to 90s ದಶಕಗಳ ಹೀರೋಗಳ ನಂತರ ಇಂತಹ ಸಿನಿಮಾಗಳನ್ನ ಇಂದಿನ ಕನ್ನಡ ಚಿತ್ರರಂಗದ ಯಾವ ನಾಯಕ ನಟನೂ ಕೂಡ ನಿಭಾಯಿಸಲಾಗದ ಪರಿಸ್ಥಿತಿಯಲ್ಲಿ ಮಾಸ್ ಹಾಗೂ ಕ್ಲಾಸ್ ಪಾತ್ರಗಳಿಗೆ ಮಾತ್ರ ಸೀಮಿತ ಅನ್ಕೊಂಡಿದ್ದ ದರ್ಶನ್ ರವರಿಗೆ ಲಾಂಗ್ ಹಿಡಿಯೋ ಕೈಯಲ್ಲಿ ಕತ್ತಿ ಕೊಟ್ಟು ಶತ್ರುಗಳ ವಿರುದ್ಧ ಹೋರಾಡಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿಸ್ತಾರೆ ನಮ್ಮ ಡೈರೆಕ್ಟರು. ಕಮರ್ಷಿಯಲ್ ಸಿನಿಮಾಗಳಿಂದನೇ ತುಂಬಿದ್ದ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸಿನಿಮಾ ಹೇಗೆ ಗೆಲ್ಲುತ್ತೆ ಅಂತ ಮಾತಾಡ್ತಾ ಇದ್ದವ್ರಿಗೆ ಸಿನಿಮಾನ ಸೂಪರ್ ಹಿಟ್ ಮಾಡೋದ್ರ ಜೊತೆಗೆ ಗಲ್ಲಾಪೆಟ್ಟಿಗೆಯಲ್ಲಿ ಬರೋಬ್ಬರಿ 48 crore ಕಲೆಕ್ಷನ್ ಮಾಡೋ ಮೂಲಕ ಕನ್ನಡ ನಾಡಿನ ಹಿಂದಿನ ಪರಂಪರೆಯ ಪೌರಾಣಿಕ ಹಾಗೂ ಐತಿಹಾಸಿಕ ಸಿನಿಮಾಗಳನ್ನ ಮತ್ತೆ ಮಾಡುವ ಭರವಸೆ ಮೂಡಿಸ್ತು ಅಂತಾನೆ ಹೇಳ್ಬೋದು. ಬುಲ್ಬುಲ್. ಮತ್ತೊಮ್ಮೆ ನಾನು ಈ ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕಾಗಿದೆ. 2013 ತಮ್ಮದೇ ಬ್ಯಾನರ್ ಮೂಲಕ ನಿರ್ಮಾಣ ಮಾಡಿ MD ಶ್ರೀಧರ್ ರವರು ನಿರ್ದೇಶನ ಮಾಡಿದಂತಹ ಸಿನಿಮಾ ಬುಲ್ಬುಲ್. ಈ ಸಿನಿಮಾ ದರ್ಶನ್ ರವರಿಗೆ ಮತ್ತೊಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ರೆಬಲ್ ಸ್ಟಾರ್ ಅವರನ್ನ ಪೋಷಕ ಪಾತ್ರದಲ್ಲಿ ಮಿಂಚಿದ್ರೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ರವರನ್ನ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಹಾಗೂ ಹರಿಕೃಷ್ಣ ಅವರವರ ಕೈಯಲ್ಲಿ ಒಳ್ಳೆ ಮ್ಯೂಸಿಕಲ್ ಆಲ್ಬಮ್ನ ಈ ಸಿನಿಮಾಗೆ ಪಡ್ಕೊಂಡಿದ್ದು ವಿಶೇಷ. ಇನ್ನು ಈ ಸಿನಿಮಾ ಮತ್ತೊಮ್ಮೆ 48 crore ಗಳಿಕೆಯನ್ನು ಸಿಂಗಲ್ ಸ್ಕ್ರೀನ್ ಕಡೆಯಿಂದ ಕಲೆಕ್ಷನ್ ಮಾಡಿದ್ರೆ ಸ್ಯಾಟಲೈಟ್ ರೈಟ್ಸ್ ಅನ್ನು ZTV ಕನ್ನಡ ವಾಹಿನಿಗೆ ಬರೋಬ್ಬರಿ 4.14 crore ಸೇಲ್ ಮಾಡಿದ್ರೆ ಇದರ ಜೊತೆಗೆ ಸತತವಾಗಿ 3 years ಅತಿ ಹೆಚ್ಚು ಸಂಪಾದನೆ ಮಾಡಿದ ಸಿನಿಮಾಗಳ ಒಡೆಯ ದರ್ಶನ್ ರವರು ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಸ್ಯಾಂಡಲ್ವುಡ್ ಅಲ್ಲಿ ಹೆಸರುವಾಸಿಯಾದ್ರು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಯಶ್ ಹಾಗೂ ರಾಧಿಕಾ ಪಂಡಿತ್ ಕಾಂಬಿನೇಷನ್ ಜೋಡಿಯ ಹಲವು ಹಿಟ್ ಸಿನಿಮಾಗಳಲ್ಲಿ ರಾಮಾಚಾರಿ ಕೂಡ ಒಂದು. ವಿಷ್ಣುವರ್ಧನ್ ರವರ ನಾಗರಹಾವು ಚಿತ್ರವನ್ನ ನೆನಪಿಸುವ ಈ ಚಿತ್ರ ಮಾಡರ್ನ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯ ಲವ್ ಸ್ಟೋರಿನ ಸೂಪರ್ ಡೂಪರ್ ಆಗಿ ತೋರಿಸಿದ್ದಾರೆ ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್. ಭರ್ಜರಿ ಶತದಿನ ಪೂರೈಸಿ ಈ ಸಿನಿಮಾ ಒಟ್ಟಾರೆ 4,500 ಶೋಗಳನ್ನು ಕೊಟ್ಟಿದ್ರೆ 50 crore ಅಧಿಕ ದಾಖಲೆಯ ಮೊತ್ತವನ್ನು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದು ಮುಂಗಾರು ಮಳೆ ನಂತರದ ಇಂಡಸ್ಟ್ರಿ ಹಿಟ್ ಸಿನಿಮಾ ಪದವಿಯನ್ನು ಪಡ್ಕೊಂಡಿದೆ. ರನ್ನಾ. ಸತತ 2 ಹಿಟ್ ಸಿನಿಮಾಗಳ ಗೆಲುವಿನಲ್ಲಿದ್ದ ಡೈರೆಕ್ಟರ್ ನಂದಕಿಶೋರ್ ಅವರು ಸುದೀಪ್ರಂತಹ ಸ್ಟಾರ್ ನಟರಿಗೆ ನಿರ್ದೇಶನ ಮಾಡುವ ಮೂಲಕ ರನ್ನಾವನ್ನ ತೆರೆ ಮೇಲೆ ತಂದರು. 2015 ತೆರೆ ಕಂಡ ಈ ಸಿನಿಮಾ ಸೂಪರ್ ಹಿಟ್ ಆಗೋದ್ರ ಜೊತೆಗೆ 35 crore ಕಲೆಕ್ಷನ್ ಕೂಡ ಮಾಡಿದೆ. ಹಾಗೆ ಇದೇ ವರ್ಷದಲ್ಲಿ ತೆರೆ ಕಂಡ ಮತ್ತೊಂದು ಸಿನಿಮಾ ಉಪ್ಪಿಟು. ತಮ್ಮ ವಿಭಿನ್ನ ಪಾತ್ರಗಳಿಂದಾನೇ ಗುರುತಿಸಿಕೊಂಡ್ರು ರಿಯಲ್ ಸ್ಟಾರ್ ಉಪೇಂದ್ರರವರು. ಸೂಪರ್ ಸಿನಿಮಾದ ಬಿಡುಗಡೆಯ ನಂತರ ಉಪ್ಪಿಟ್ಟು ಸಿನಿಮಾ ಬಹಳಷ್ಟು ನಿರೀಕ್ಷೆಯನ್ನು ಸೃಷ್ಟಿ ಮಾಡಿತ್ತು. ಎಕ್ಸ್ಪೆಕ್ಟೇಷನ್ನ ರೀಚ್ ಆಗೋದ್ರಲ್ಲಿ ಸ್ವಲ್ಪ ಎಡವಿರ್ಬೋದು, ಆದರೆ ಈ ಸಿನಿಮಾನೂ ಸಹ 35 crore ಕಲೆಕ್ಷನ್ ಮಾಡಿತು. ಕಿರಿಕ್ ಪಾರ್ಟಿ. ಕೆಲವು ಸಿನಿಮಾಗಳ ಹಾಗೆ ಅಪೇಕ್ಷೆಗೂ ಮೀರಿ ತನ್ನ ಕಥೆಯಿಂದನೇ ಮತ್ತಷ್ಟು ಸದ್ದು ಮಾಡಿಬಿಡುತ್ತೆ.
ರಿಕ್ಕಿ ಚಿತ್ರದ ನಂತರ ಮತ್ತೊಮ್ಮೆ ಒಂದಾದ ರಕ್ಷಿತ್ ಹಾಗೂ ರಿಷಬ್ ಶೆಟ್ಟಿ ಜೋಡಿ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಹಲವಾರು ದಾಖಲೆಗಳನ್ನು ಕ್ರಿಯೇಟ್ ಮಾಡಿತು. 250 ದಿನಗಳನ್ನು ಥಿಯೇಟರ್ಗಳಲ್ಲಿ, 365 ದಿನಗಳ ಶೋಗಳನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಕಂಡಿದೆ. ಒಟ್ಟಾರೆಯಾಗಿ 50 ಕೋಟಿಗಿಂತನೂ ಅಧಿಕ ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಸಂಪಾದನೆ ಮಾಡಿದೆ. ರಾಜಕುಮಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ರಾಜಕುಮಾರ. ಸಂತೋಷ್ ಆನಂದರಾಮ್ ರವರು ನಿರ್ದೇಶನ ಮಾಡಿ ಈ ಸಿನಿಮಾ 2017 ತೆರೆ ಕಂಡಿದೆ. ಹಾಗೆ ಈ ಸಿನಿಮಾ 100 ಡೇಸ್ ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಒಟ್ಟಾರೆ 75 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆದ ಸಿನಿಮಾ ಇದಾಗಿದೆ. ಮತ್ತೊಂದು ವಿಶೇಷ ಅಂದ್ರೆ ಹಳೆಯ ಎಲ್ಲಾ ದಾಖಲೆಗಳನ್ನು ಮುರಿದು ಗಲ್ಲಾಪೆಟ್ಟಿಗೆಯನ್ನ 75 ಕೋಟಿಯ ಗಡಿಗೆ ಸೇರಿಸಿದ ಕೀರ್ತಿ ಈ ಸಿನಿಮಾಗೆ ಸಲ್ಲುತ್ತೆ. KGF ಇಡೀ ದೇಶವೇ ಮಾತಾಡಿದ ಸಿನಿಮಾ KGF, ಅನ್ಯ ಭಾಷೆಯ ಹಂಗಿಲ್ಲದೆ ದೇಶದ ಜನ ನೋಡಿದ ಸಿನಿಮಾ KGF, ಪ್ರತಿಯೊಂದು ಸೀನ್ಗಳು ಕತೆ ಹೇಳುವ ಚಿತ್ರ KGF. ಈ ಸಿನಿಮಾ ಸ್ಯಾಂಡಲ್ವುಡ್ಗೆ ಬರೀ ಒಂದು ಸಿನಿಮಾ ಅಲ್ಲ, ಅದೊಂದು ಉಸಿರಾಗುತ್ತೆ. ರಾಕಿ ಬಾಯ್ ಪಾತ್ರದ ಮೂಲಕ ಯಶ್ ನ್ಯಾಷನಲ್ ಸ್ಟಾರ್ ಆದರು. ಟ್ರೈಲರ್ ಮೂಲಕವೇ ಬಹಳಷ್ಟು ಸುದ್ದಿ ಮಾಡಿದ KGF ಸಿನಿಮಾ ರಿಲೀಸ್ ಆದ ನಂತರ ಕನ್ನಡ ಸಿನಿಮಾ ಎಲ್ಲ ರೀತಿಯ ದಾಖಲೆಗಳನ್ನ ಬ್ರೇಕ್ ಮಾಡಿತು. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ದೇಶದಾದ್ಯಂತ ತೆರೆ ಕಂಡ ಈ ಸಿನಿಮಾ ಒಟ್ಟಾರೆ 250 ಕೋಟಿಗೂ ಅಧಿಕ ದಾಖಲೆಯ ಕಲೆಕ್ಷನ್ ಮಾಡಿದೆ. ಕುರುಕ್ಷೇತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಬಾರಿ ಪೌರಾಣಿಕ ಸಿನಿಮಾ ಕುರುಕ್ಷೇತ್ರ ಮೂಲಕ ದಾಖಲೆಯನ್ನ ಮಾಡಿದ್ರು. ಕನ್ನಡ ಚಿತ್ರರಂಗದ ದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿದೆ. ಆಕ್ಷನ್ ಲವ್ ಸ್ಟೋರಿ ಕತೆಗಳಂತಹ ಸಿನಿಮಾಗಳಿಂದನೇ ತುಂಬಿರೋ ಇಂಡಸ್ಟ್ರಿಯಲ್ಲಿ ಪೌರಾಣಿಕ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತೆ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯನೇ ಅಲ್ವಾ. ಹಾಗೆ ಇಂದಿನ ದಿನಗಳಲ್ಲಿ ಈ ಚಿತ್ರವು ಸೂಪರ್ ಹಿಟ್ ಆಗಿದ್ದು ಹೆಮ್ಮೆಯ ವಿಚಾರ. ಒಟ್ಟಾರೆ ಇದು ಬಾಕ್ಸ್ ಆಫೀಸ್ ಅಲ್ಲಿ 100 ಕೋಟಿ ಹತ್ತತ್ರ ಗಳಿಕೆಯನ್ನ ಮಾಡಿದೆ ಅಂತ ಗಾಂಧಿನಗರದ ಮಾತುಗಳು. ಅಬ್ಬಾ ನೋಡಿದ್ರಲ್ಲ ಫ್ರೆಂಡ್ಸ್, 10, 20, 30 ಕೋಟಿ ಗಳಿಕೆಯಲ್ಲಿದ್ದ ನಮ್ಮ ಕನ್ನಡ ಚಿತ್ರರಂಗ 2010 ರಿಂದ 2019 ಅವಧಿಯಲ್ಲಿ ರಿಲೀಸ್ ಆದ ಸಿನಿಮಾಗಳ ಮೂಲಕ 50, 70, 250 ಕೋಟಿ ಗಳಿಕೆ ಮಾಡುವಷ್ಟು ಕನ್ನಡ ಚಿತ್ರರಂಗ ಬೆಳೆದು ನಿಂತಿದೆ. ಇದನ್ನ 500, 1000 ಕೋಟಿಗಳ ಗಳಿಕೆ ಆಗುವ ಕೆಲಸ ನೀವು ನೀಡೋ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯ. ನಾವೆಲ್ಲರೂ ಸೇರಿ ಈ ಕನಸನ್ನ ನನಸಾಗಿ ಮಾಡೋಣ. ಸೈನಿಂಗ್ ಆಫ್ ಮನು. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತದನ್ನು ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.